ವೆಲ್ಕಮ್ ಬ್ಯಾಕ್. ಇವತ್ತಿಂದ 20 ಜಿಲ್ಲೆಗಳು ಅನ್ಲಾಕ್ ಅನ್ನ ಮೊದಲನೇ ಪ್ರಕ್ರಿಯೆ ಶುರುವಾಗಿದೆ. ಅದರಲ್ಲೂ ಬೆಂಗಳೂರು ನಗರ ಅನ್ಲಾಕ್ ಆಗ್ತಾ ಇದೆ, ಹಾಗಾಗಿ ಬೇರೆ ಬೇರೆ ಕಡೆಯಿಂದೆಲ್ಲ ಜನ ವಾಪಸ್ ಬರ್ತಿದ್ದಾರೆ. ತುಮಕೂರು ಬೆಂಗಳೂರು ಫ್ಲೈಓವರ್ ಕೂಡ ಓಪನ್ ಆಯಿತು. ನೆಲಮಂಗಲದ ನವಯುಗ ಟೋಲ್ ಹತ್ರ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಬೆಂಗಳೂರಿಂದ ಆ ಟೋಲ್ ನವಯುಗ ಟೋಲ್ ದಾಟಿದ್ರೆ 17 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಟೋಲ್ ಅದು. ಸೊ ಹಾಗಾಗಿ ಅಲ್ಲಿಂದೆಲ್ಲ ಈಗ ವಾಪಸ್ ಬರ್ತಿದ್ದಾರೆ. ನೆಲಮಂಗಲದ ನವಯುಗ ಟೋಲ್ ಹತ್ರ ಟ್ರಾಫಿಕ್ ಇದೆಯಂತೆ, ಟ್ರಾಫಿಕ್ ಜಾಮ್. 17 ಜಿಲ್ಲೆಗಳಿಂದ ಸಂಪರ್ಕ, ಕಾರು ಬೈಕು ಕ್ಯಾಬ್ಗಳಲ್ಲಿ ಜನ ವಾಪಸ್ ಬರ್ತಿದ್ದಾರೆ. ಅತ್ತಿಬೆಲೆ ಗಡಿ ಭಾಗದಲ್ಲಿ ಕೂಡ ಪೊಲೀಸರು ತಪಾಸಣೆ ಮಾಡ್ತಿರೋ ದೃಶ್ಯ ಕಂಡು ಬಂತು. ತಮಿಳುನಾಡಿಂದ ಬರ್ತಿರುವಂಥ ವಾಹನಗಳು, ತಮಿಳುನಾಡಿಂದ ಬಂದವರಿಗೆ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡ್ತಿದ್ದಾರೆ. ವಾಪಸ್ ಬಂದವರ ರ್ಯಾಂಡಮ್ ಟೆಸ್ಟ್ಗೆ ಜಿಲ್ಲಾಡಳಿತ ಈಗ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಎರಡು ದೃಶ್ಯ ತೋರಿಸ್ತಾ ಇದ್ದೀನಿ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಒಂದು ನೆಲಮಂಗಲದ ಕಡೆ ಏನಾಗ್ತಿದೆ ಅಂತ, ಇನ್ನೊಂದು ಅಂತಾರಾಜ್ಯದಲ್ಲಿ ಈ ಕಡೆ ಗಡಿ ಹಂಚ್ಕೊಂಡಿದ್ದೀವಿ ನಾವು ತಮಿಳುನಾಡು ಜೊತೆ. ಅದು ಅತ್ತಿಬೆಲೆ ಭಾಗ, ಆ ಅತ್ತಿಬೆಲೆ ಕಡೆಯಿಂದ ಬರ್ತಿರೋರಿಗೆ ಟೆಸ್ಟ್ ಮಾಡ್ತಿರೋದು, ರ್ಯಾಂಡಮ್ ಟೆಸ್ಟ್ ಮಾಡ್ತಿರೋ ಎಲ್ಲ ಕಂಡು ಬರ್ತಾ ಇದೆ. ನನ್ನ ಸಹೋದ್ಯೋಗಿ ನೆಲಮಂಗಲದಿಂದ ಅಭಿಷೇಕ್ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಭಿಷೇಕ್. ಗುಡ್ ಮಾರ್ನಿಂಗ್ ಹರೀಶ್. ಅನ್ಲಾಕ್ ಶುರುವಾಗ್ತಾ ಇದೆ, ಹೇಗಿದೆ ನೆಲಮಂಗಲದ ಟೋಲ್ ಹತ್ರ ಸಿಚುವೇಶನ್? ಅಂದ್ರೆ ಜಾಸ್ತಿ ಜನ ಕಾಣಿಸ್ತಿದ್ದಾರೆ ಇವತ್ತು ತುಂಬಾ? ಖಂಡಿತ ಹರೀಶ್, ಏನಂತಾರೆ, ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಹೊರ ಜಿಲ್ಲೆಯವರು ಅಂದ್ರೆ ಸುಮಾರು 17ಕ್ಕೂ ಹೆಚ್ಚು ಜಿಲ್ಲೆಯವರು ಇನ್ನು ಬೆಂಗಳೂರಿನ ತೊರೆದು ಇಲ್ಲಿ ಈ ಒಂದು ರಸ್ತೆ ಮುಖಾಂತರ ಏನು ತಮ್ಮ ಗ್ರಾಮಗಳಿಗೆ ಹೋಗಿದ್ರು, ತಮ್ಮ ಹಳ್ಳಿಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ರು. ಆದ್ರೆ ಒಂದೇ ಒಮ್ಮೆಲೆ ಏನೊಂದು ಸರ್ಕಾರ ಈಗ ಬೆಂಗಳೂರಿನಲ್ಲಿ ಅನ್ಲಾಕ್ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಹೀಗಾಗಿ ಏನು ಕೈಗಾರಿಕೆಗಳು ಮತ್ತೆ ವಿವಿಧ ವಾಣಿಜ್ಯ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ. ಹಾಗಾಗಿ ನಿನ್ನೆ ರಾತ್ರಿಯಿಂದಲೇ ಕೂಡ ಸಾಕಷ್ಟು ವಾಹನಗಳು ಬೈಕ್ಗಳಲ್ಲಿರ್ಬೋದು, ಕಾರ್ಗಳಲ್ಲಿ, ಆಟೋಗಳಲ್ಲಿ, ಟ್ರ್ಯಾಕ್ಸ್ಗಳಲ್ಲಿ ಕೂಡ ಒಂದು ಸಾಕಷ್ಟು ಜನ ಏನು ಬೇರೆ ಬೇರೆ ತುಮಕೂರು ಮಾರ್ಗದ, ಶಿವಮೊಗ್ಗ ಮಾರ್ಗ, ಅದೇ ರೀತಿ ದಾವಣಗೆರೆ, ಹಾಸನ್, ಚಿಕ್ಕಮಗಳೂರು, ಎಲ್ಲಾ ಮಾರ್ಗಗಳಿಂದ ಕೂಡ ಒಂದು ಒಮ್ಮೆಲೆ ಒಂದು ಸಾಕಷ್ಟು ವಾಹನಗಳು ಬೈಕ್ಗಳು ಬರ್ತಾ ಇರ್ತಕ್ಕಂಥದ್ದು, ಬೈಕ್, ಕಾರ್, ಎಲ್ಲಾ ವಾಹನಗಳಲ್ಲಿ ಒಂದು ಜನರು ಈಗ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಸ್ಯರದಕ್ಕೆ ಒಂದು ಬರ್ತಾ ಇರ್ತಕ್ಕಂಥದ್ದು ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ನಿಸ್ಬಂಧುವರಿತ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. 1 2 3 ಬಿಗ್ ಬ್ರೇಕಿಂಗ್.